ಅಮ್ಮನವರ ಒಂದು ರಥ ಏನಿದೆ ಅದರ ಒಂದು ಗಾಲಿ ಸ್ವಲ್ಪ ಡ್ಯಾಮೇಜ್ ಆಗಿ ಒಂದು ರಥ ಅನ್ನು ಅಮ್ಮನವರ ವಿಗ್ರಹನ ಬೇರೆ ಒಂದು ಪೀಠಕ್ಕೆ ಶಿಫ್ಟ್ ಮಾಡಿ ಜಾತ್ರೆ ನಡೆಸುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಮನೆ ಉಪವಿಭಾಗಾಧಿಕಾರಿಗಳು ಸಂಬಂಧಪಟ್ಟಂಥ ಇಂಜಿನಿಯರ್ ಅವ್ರನ್ನ ಕೂಡ ವಿಚಾರಣೆ ಮಾಡಿರ್ತಾರೆ. ಬಹುಶಃ ಆ್ಯಕ್ಚುಲಿ ಅದರ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಮಾಹಿತಿನೂ ಕೂಡ ಮನೆಯ ಜಿಲ್ಲಾಧಿಕಾರಿಗಳಿಗೆ ಉಪವಿಭಾಗಾಧಿಕಾರಿಗಳ ಮೂಲಕ ಹೋಗಿರ್ತದೆ. ತಾಲೂಕಾಡಳಿತದಿಂದ ಸಂಬಂಧಪಟ್ಟಂಥ ಇಂಜಿನಿಯರ್ ಅವರಿಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಏನು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಇದ್ದಾರೆ ಅವ್ರ ಮುಖಾಂತರ ನಾವು ಕೇಳ್ತೇವೆ ಏನಾಗಿದೆ ಅಂತ. ಅವ್ರು ಏನು ಮಾಹಿತಿ ಕೊಡ್ತಾರೆ ಅದನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ಅವರು ಕ್ರಮ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಮನೆ ಜಿಲ್ಲಾಧಿಕಾರಿಗಳಿಗೆ ಅವರ ನಿರ್ದೇಶನಕ್ಕೆ ಬಿಟ್ಟಂತದ್ದು. ಈಗ ಸ್ಪಷ್ಟವಾಗಿ ಯಾರ ಮೇಲೆ ಕ್ರಮ ಆಗ್ಬಹುದು ಈಗ ದೇವಾಲಯದ ಕಾರ್ಯನಿರ್ವಾಹಕ ದೇವಾಲಯದ ಕಾರ್ಯನಿರ್ವಾಹಕ ಜಿಲ್ಲಾಧಿಕಾರಿಗಳಿಗೆ ಬಿಟ್ಟಿದ್ದು. ಅವ್ರು ಯಾವ ರೀತಿ ಆಕ್ಚುಲಿ ಯಾರ ಮೇಲೆ ಕ್ರಮ ಆಗ್ಬೇಕು ಅಂತ ಇರುತ್ತೆ ಅದ್ರ ಪ್ರಕಾರ ಏನಿದೆ ಅವರು ವಿಚಾರಣೆ ಮಾಡಿ ವಿಚಾರಣೆ ಒಂದಿನ ತಗೊಂಡು ಅದ್ರ ಪ್ರಕಾರ ಕೊಡ್ತಾರೆ.